ಈಗ ತಗೊಳ್ತಾ ಇರೋಂಥ ಕ್ರಮಗಳು ಸಾಕಾಗಿಲ್ಲ ಅಂತ ಇದನ್ನು ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ, ಅದೇ ರೀತಿ ಗೃಹ ಮಂತ್ರಿಗಳ ಗಮನಕ್ಕೂ ತಂದು ಹಿಂದೂಗಳ ಮೇಲೆ ಆಗ್ತಾ ಇರೋಂಥ ಈ ರೀತಿ ಒಂದೇನು ಆಕ್ರಮಣಕಾರಿ ಕೃತ್ಯಗಳು ನಡೀತಾ ಇದೆ, ಇದ್ರ ಬಗ್ಗೆ ಇನ್ನೂ ಬಿಗಿ ಧೋರಣೆ ತಗೋಬೇಕು ಅಂತ ಪೂಜ್ಯ ಜಗದ್ಗುರುಗಳ ಅಪೇಕ್ಷೆ ಏನಿದೆ ಇದನ್ನು ಕೂಡ ನಾನು ಮುಖ್ಯಮಂತ್ರಿಗಳಿಗೂ ಮತ್ತು ಗೃಹ ಮಂತ್ರಿಗಳ ಗಮನಕ್ಕೂ ತರ್ತೇನೆ. ರಾಜೀನಾಮೆ ಕೊಟ್ಟು ಇವತ್ತಿನ 4 ದಿನ ಮನಸ್ಸಿಕ್ಕತೆ ಅಂದರೆ ಗೌರವ ಸ್ವಾಮೀಜಿಗಳು ಬರ್ತಿದ್ದಾರೆ, ಬೆಂಬಲ ಕೊಡ್ತೀವಿ ಎಲ್ಲ ಸಮಾಜದ ನನ್ನ ನಿಜಕ್ಕೂ ಕೂಡ ನಾನು ರಾಜೀನಾಮೆ ಕೊಟ್ಟಿದ್ದ ದಿನದಿಂದ ಇವತ್ತು ಈ ನಿಮಿಷದ ತನಕನೂ ಕೂಡ ಎಲ್ಲ ಜಗದ್ಗುರುಗಳು ಬಂದು ಹೋಗ್ತಾ ಇದ್ದಾರೆ, ಬಂದು ಅವರು ಆಶೀರ್ವಾದ ಮಾಡೋಗ್ತಾ ಇದ್ದಾರೆ. ಪೂಜ್ಯ ಮಾದಾರ ಚೆನ್ನಯ್ಯ ಸ್ವಾಮಿಗಳಿಂದ ಹಿಡಿದು ಕೇದಾರ ಸ್ವಾಮಿಗಳು, ಇವತ್ತು ಬೆಳಗ್ಗೆ ಆನಂದಪುರದ ಬೆಕ್ಕಿನಕಲ್ಮಠ ಸ್ವಾಮಿಗಳು, ಈಗ ಬೇಜಾರು ಸ್ವಾಮಿಗಳು, ಮೊನ್ನೆ ಎಲ್ಲ ಹಿಂದುಳಿದ ಮತ್ತು ದಲಿತ ಮಠಾಧಿಪತಿಗಳ ಒಕ್ಕೂಟದ ಎಲ್ಲ ಪೂಜ್ಯ ಜಗದ್ಗುರುಗಳು, ನಿನ್ನೆ ಎಲ್ಲ ಲಿಂಗಾಯತ ಮಠದ ಪೂಜ್ಯ ಸ್ವಾಮಿಗಳು ಮತ್ತು ಇವತ್ತು ಬೇಜಾರು ಸ್ವಾಮಿಗಳು, ಈ ರೀತಿ ಅನೇಕರು ಬಂದು 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 ನಂಗೆ ಆಶೀರ್ವಾದ ಮಾಡೋಗ್ತಿರೋದು. ಅದೇ ರೀತಿ ಮಂತ್ರಾಲಯದ ರಾಘವೇಂದ್ರ ಸ್ವಾಮೀಜಿಯವರು, ಅದೇ ರೀತಿ ಕುಕ್ಕೆ ಸುಬ್ರಹ್ಮಣ್ಯದ ಸ್ವಾಮೀಜಿ ಎಲ್ಲರೂ ಕೂಡ ಅವ್ರ ಆಶೀರ್ವಾದ ನನಗೆ ಸಿಗ್ತಾ ಇರೋದು ನನ್ನನ್ನು ಯಾವ ಜನ್ಮದ ಪುಣ್ಯವೋ ಗೊತ್ತಿಲ್ಲ. ಅವರೆಲ್ಲರ ಅಪೇಕ್ಷೆಯಂತೆ ಆದಷ್ಟು ಬೇಗ ಈ ಒಂದು ಆಪಾದನೆಯಿಂದ ಹೊರಗೆ ಬರ್ತೇನೆ. ಹಿಂದೂ ಧರ್ಮದ ಮತ್ತು ರಾಜ್ಯದ ದೇಶದ ಕೆಲಸವನ್ನು ಇನ್ನೂ ಹೆಚ್ಚು ಜೀವಂತ ಇರೋದಕ್ಕೂ ಕೂಡ ನಾನು ಮಾಡ್ತೇನೆ ಅನ್ನೋಂಥ ಅಂಶವನ್ನು ಈ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೇನೆ. ಉತ್ಸವ ಇರ್ಬೋದು, ಇದ್ರ ಮೇಲೆ ಆಘಾತಕಾರಿ ಕೃತ್ಯಗಳನ್ನು ನಡೆಸ್ತಾ ಇರೋಂಥ ಸಮಾಜ ದ್ರೋಹಿಗಳು, ಶಾಂತಿಯಿಂದ ಹೋಗ್ತಾ ಇರೋಂಥ ಹನುಮ ಜಯಂತಿ ಮೆರವಣಿಗೆ ಮೇಲೆ ತಲ್ಲುಡಿಯೋದು, ಇವನ್ನೆಲ್ಲ ನೋಡಿದಾಗ ಎಷ್ಟು ಸಹಿಸ್ಕೊಂಡಿರಬೇಕು ಅಂತ ನೊಂದು ಪೂಜ್ಯ ಪೇಜಾವರ ಸ್ವಾಮಿಗಳು ಹೇಳಿದಂಥ ಮಾತು ನಿಜಕ್ಕೂ ನಮ್ಮೆಲ್ಲರೂ ಕೂಡ ತುಂಬ ಈಗಲೂ ಕೂಡ ಆಘಾತ ತರ್ತಾ ಇದೆ. ಮತ್ತು ಒಂದೇ ಕಡೆ ಹಿಂದೂಗಳು ಮಾತ್ರ ಎಲ್ಲರೂ ಕೂಡ ಹೊಂದ್ಕೊಂಡು ಹೋಗಬೇಕು, ಇನ್ನೊಂದು ಕಡೆಯಿಂದ ಅನ್ಯ ಧರ್ಮೀಯರು ತೊಂದರೆ ಕೊಡ್ತಾನೇ ಇರಬೇಕು, ಇದನ್ನು ಯಾವುದೇ ಕಾರಣಕ್ಕೂ ಕೂಡ ಸಹಿಸೋಕ್ಕಾಗಲ್ಲ ಅನ್ನೋಂಥ ಮಾತು ಪೂಜ್ಯ ಜಗದ್ಗುರುಗಳು ಹೇಳಿದ್ದನ್ನು ಆ ಮುಸಲ್ಮಾನ್ ಬಂಧುಗಳು ಇದನ್ನು ಅರ್ಥ ಮಾಡ್ಕೋಬೇಕು. ನಾವೆಲ್ಲ ಒಟ್ಟಾಗಿರಬೇಕು ಅಂತ ಅಪೇಕ್ಷೆ ಪೂಜ್ಯ ಜಗದ್ಗುರುಗಳು ಹೇಳಿದ್ರೂ ಕೂಡ ಈ ರೀತಿ ಮುಸಲ್ಮಾನ್ ಬಂಧುಗಳು ಮಾಡ್ತಾರಂಥ ಆಕ್ರೋಶದ ವ್ಯವಸ್ಥೆಗಳು, ಹಿಂಸಾಚಾರದ ವ್ಯವಸ್ಥೆಗಳನ್ನು ಅವರು ತಿದ್ಕೋಬೇಕು ಅನ್ನೋಂಥ ಅಂಶವನ್ನು ಪೂಜ್ಯ ಜಗದ್ಗುರುಗಳು ನೇರವಾಗಿ ಅವ್ರ ಮಾತಲ್ಲಿ ಹೇಳಿದ್ದಾರೆ. ಅವ್ರ ಮಾತನ್ನು ನೇರವಾಗಿ ಅವ್ರು ಹೇಳಿದಂಥ ಮಾತನ್ನು ಮುಸಲ್ಮಾನರು ತಿದ್ಕೋತಾರೆ ಅನ್ನೋಂಥ ನಂಬಿಕೆ ಕೂಡ ನನಗಿದೆ. ಆದಷ್ಟು ಬೇಗ ಹಿಂದೂಸ್ತಾನದಲ್ಲಿ ಅವ್ರು ತಿದ್ದುಕೊಂಡು ಹಿಂದೂಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಹೋಗುವಂಥ ಪ್ರಯತ್ನವನ್ನು ನಡೆಸಲಿ ಅನ್ನೋಂಥ ಜಗದ್ಗುರುಗಳ ಆಸೆ ಆದಷ್ಟು ಬೇಗ ಈಡೇರಲಿ ಅನ್ನೋಂಥ ಅಂಶವನ್ನು ಕೂಡ ನಾವೆಲ್ಲರೂ ಕೂಡ ಅಪೇಕ್ಷೆ ಪಡ್ತೇವೆ.